ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ನಾನು ಸಂಶೋಧನೆ ಮುಗಿಸಿದ ಮೇಲೆ ನನ್ನ ಜೊತೆ ಓದ್ತಿರುವಂತಹ ಹುಡುಗ ಅವನು ರಸಾಯನಶಾಸ್ತ್ರದಲ್ಲಿ ಸಂಶೋಧನೆ ಮಾಡಿದವನು ಅಮೆರಿಕಕ್ಕೆ ಹೋಗಬೇಕು ಅನಿಸ್ತವನಿಗೆ ಅವರಪ್ಪ ಬೆಳಗಾವ್ ಹತ್ರ ಒಂದು ಸಣ್ಣ ಹಳ್ಳಿ ಅಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದವರು ಪ್ರೈಮರಿ ಶಾಲೆಯ ಉಪಾಧ್ಯಾಯರಾಗಿದ್ದವರು ಕಷ್ಟ ಸಣ್ಣ ಸ್ವಲ್ಪ ಜಮೀನ್ ಇತ್ತು ಮಗ ಅಮೆರಿಕಕ್ಕೆ ಹೋಗ್ತಾನೆ ಈಗ ನಂಗೆ ಸುಲಭ ಇರಲಿಲ್ಲ ಬ್ಯಾಂಕ್ ಸಾಲ ಸಿಗ್ತಿರಲಿಲ್ಲ ತುಂಬಾ ಕಷ್ಟ ಹೋಗಬೇಕಾದ್ರೆ ಅವಾಗ ಅಮೆರಿಕಕ್ಕೆ ಹೋಗೋದು ಅವ್ರು ತಮ್ಮ ಹೊಲ ಎಲ್ಲ ಮಾರಿ ಮಗನ ದುಡ್ಡು ಕೊಟ್ಟು ಅಮೆರಿಕ ಕಳಿಸಿದ್ರು ಹೋದ ಅಲ್ಲಿಯೂ ಸಂಶೋಧನೆ ಮಾಡಿದ ಅಲ್ಲಿ ತನ್ನ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿ ಅಮೇರಿಕನ್ ಹುಡುಗಿಯನ್ ಮದುವೆ ಆದ ತಪ್ಪೇನಿಲ್ಲ ಆದ್ರೆ ಮದುವೆ ಆಗಿದ್ದೀನಿ ಅಂತ ಅಪ್ಪ ಅಮ್ಮನಿಗೆ ಇಬ್ಬರಿಗೂ ಹೇಳಿಲ್ಲ ಸುದ್ದಿನೇ ಹೇಳಲಿಲ್ಲ ಹಾಗೆ ಈಗಿನ ಹಾಗೆ ಸ್ಕೈಪ್ ಅಂತ ಆಗಲಿ ಫೋನ್ ಆಗಲಿ ಏನು ಇರಲಿಲ್ಲಪ್ಪ ಅವ ಕಮ್ಯುನಿಕೇಶನ್ ಇರಲಿಲ್ಲ ಅವಾಗ ನಮಗೆ ಕೆಲವೊಂದಿಷ್ಟು ನಾಲ್ಕೈದು ಜನ ಸ್ನೇಹಿತರಿಗೆ ಗೊತ್ತಿತ್ತು ಅವನು ಮದುವೆ ಆಗಿದ್ದಾನೆ ಅಂತ ಐದು ವರ್ಷ ಬರಲೇ ಇಲ್ಲ ಭಾರತಕ್ಕೆ ಅವನು ಅವನು ಪಿ ಎಚ್ ಡಿ ಇನ್ನೊಂದು ಮುಗಿತು ಅಲ್ಲೇ ಕೆಲಸಕ್ಕೆ ಸೇರ್ಕೊಂಡ ಐದು ವರ್ಷದ ಮೊದಲನೇ ಬಾರಿಗೆ ಭಾರತಕ್ಕೆ ಬಂದ ಇಂಥ ದಿವಸ ಬರ್ತೀನಿ ಅಂತ ಎಲ್ಲರಿಗೂ ಹೇಳಿದ್ದ ಮದುವೆ ಆಗಿದ್ದೀನಿ ತನಗೊಬ್ಬ ಮಗಳಿದ್ದಾಳೆ ಅಂತ ಕೂಡ ಹೇಳಿಲ್ಲ ಬೆಳಗಾವ್ ಏರ್ಪೋರ್ಟಿಗೆ ಬರೋದಿತ್ತು ಅವನು ಈಗಲೂ ಸಣ್ಣ ಏರ್ಪೋರ್ಟೆ ಅವಾಗ ಇನ್ನೂ ಸಣ್ಣದಾಗಿತ್ತು ನಾನು ಅಕಸ್ಮಾತ್ ಬೆಳಗಾವಿ ಇರೋದ್ರಿಂದ ಅಲ್ಲಿ ಹೋದೆ ಹಾಗೂ ಬರ್ತಾನಲ್ಲ ಸ್ನೇಹಿತ ನೋಡೋಣ ಅಂತ ಏರ್ಪೋರ್ಟಿಗೆ ಹೋದೆ ಅಲ್ಲೊಂದು ಸೋಫಾದ ಮೇಲೆ ಇವನ್ ತಂದೆ ಕೂತಿದ್ರು ನಿಮ್ ಕಣ್ಮುನ್ ಚಿತ್ರ ಬರಬೇಕು ಈ ಹಳೆ ಕಾಲದ ಪ್ರಾಥಮಿಕ ಶಾಲೆ ಮೇಷ್ಟ್ರು ಮುದ್ದೆ ಮುದ್ದೆ ಆದಂತ ಧೋತ್ರ ಅಲ್ಲೆಲ್ಲಿ ಸ್ವಲ್ಪ ಪಿಸಕು ಬಿಟ್ಟಿದೆ ಕೋಟೆಲ್ಲ ಮುದ್ದೆ ಆಗಿದೆ ಮುಖದ ನಾಲ್ಕು ದಿವಸದ ಗಡ್ಡ ತಲೆ ಮೇಲೆ ಒಂದು ಟೊಪ್ಪಿಗೆ ಕನ್ನಡಕ ಕೈಯಲ್ಲಿ ಒಂದು ಗುಲಾಬಿ ಹೊಡ್ಕೊಂಡು ಕೂತಿದ್ದಾರೆ ನಾನು ಹೋಗಿ ನಮಸ್ಕಾರ ಮಾಡಿ ಏನ್ ಕಾಕಾ ಮಗ ಬರ್ತಾನಲ್ಲ ಇವತ್ತು ಅಂದೆ ಹೌದಪ್ಪ ಅದಕ್ಕೆ ಬಂದಿದ್ದೇನೆ ಎಷ್ಟು ದಿವಸ ಆಯ್ತಲ್ಲ ನೋಡಿ ಮಗನ ಅಂದ್ರು ಬರ್ತಾನಲ್ಲ ಈಗ ಅರ್ಧ ಗಂಟೆಗೆ ಬರ್ತಾನೆ ಏನು ಹೂ ತಂದಿದ್ದಾರ ಮಗನಿಗೆ ಕೊಡೋದಕ್ಕೆ ಮತ್ತೀನೇನು ಕೊಡೋದಪ್ಪ ಅವನಿಗೆ ಹೂ ತಂದಿದ್ದೀನಿ ಅಂದ್ರು ಆಯಿತು ಅಂತ ನಾ ಹೋದೆ ಸ್ವಲ್ಪ ಹೊತ್ತಿನ ಮೇಲೆ ವಿಮಾನ ಬಂತು ಅವನ ಸ್ನೇಹಿತರು ಶಿಷ್ಯಂದರು ಒಂದಿಷ್ಟು ಜನ ಇದ್ದಾರಲ್ಲ ಸ್ವಲ್ಪ ಮಾಡರ್ನ್ ಹುಡುಗರೆಲ್ಲ ಹೋಗಿ ಅವ್ನಿಗೆ ಹಾರಾಗಿರ ಹಾಕಿ ಕರ್ಕೊಂಬಂದ್ರು ಅವ್ರಿಗೆ ಹೊರಗೆ ಬಂದ ನಾನು ಬಂದೆ ನೋಡ್ತೀನಿ ಅವರಪ್ಪ ಇಲ್ಲ ಅಲ್ಲಿ ನಾ ಇದು ನಿಮ್ಮಪ್ಪ ಇದ್ರಲ್ಲೋ ನೀನು ನೋಡಕ್ಕೆ ಬಂದಿದ್ರು ಹೂ ತಂದಿದ್ರು ಎಲ್ಲಿ ಹೋದ್ರು ಅಂತ ಕೇಳಿದೆ ಅವನೇನಪ್ಪ ನೋಡಲಿಲ್ಲ ನಾನು ಅಂದ ಅವನು ಯಾಕೋ ಸುಳ್ಳು ಹೇಳ್ತಾನೆ ಅನಿಸ್ತು ನನಗೆ ಇದೇನ್ ಮಾಡೋದು ಕಾರ್ದು ಅಂತಿತ್ತಲ್ಲ ಆ ಕಾರಲ್ಲಿ ಅವನು ಊರಿಗೆ ಹೋದ್ವಿ ಹಳ್ಳಿಗೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಅಲ್ಲಿಂದ ಹಳ್ಳಿಗೆ ಹೋದ್ವಿ ಹೋದ್ಮೇಲೆ ಸುಮಾರು ಎರಡು ತಾಸಿನ ಮೇಲೆ ಅವರ ಅಪ್ಪ ಬಂದರು ಅಪ್ಪ ಬಸ್ಸಿಗೆ ಬಂದಿದ್ದಾರೆ ಧೂಳಲ್ಲೆಲ್ಲ ಬಂದರು ಮನೆ ಬಂದ ತಕ್ಷಣ ಕೇಳಿದೆ ಅಲ್ಲ ಕಾಕಾ ಮಗ ಬರ್ತಾನೆ ಅಂತ ಪ್ರೀತಿಯಿಂದ ಬಂದು ಕೂತಿದ್ರಿ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರಿ ಕೊಡಬೇಕು ಅಂತ ಕೊಡ್ಲೇ ಇಲ್ಲ ಎಲ್ಲಿ ಹೋಗ್ಬಿಟ್ರಿ ನೀವು ನಿಮಗೋಸ್ಕರ ನೋಡ್ತಾ ಇದ್ದೆ ನಾನು ಕಾಣಿಸ್ಲೇ ಇಲ್ಲ ನೀವು ಅಂದೆ ಅವ್ರು ಹೇಳಿದ ಮಾತು ನನಗೆ ಒಂಥರ ಎದೆ ಗುಂಡ್ ಹೊಡೆದಂಗಾಯ್ತು ಇಲ್ಲಪ್ಪ ನೋಡ್ದೆ ಮಗ ಚೆನ್ನಾಗಿ ಕಾಣಿಸ್ತಾನೆ ಚೆನ್ನಾಗಾಗಿದ್ದಾನೀಗ ತುಂಬಾ ಚೆನ್ನಾಗಿದ್ದಾನೆ ಅವನು ನಾನು ನೋಡ್ದ ಇದನ್ನ ಗಮನಿಸ್ಬೇಕು ನಾನು ನೋಡಿದೆ ಅವನು ನಾನು ನೋಡ್ದ ಅವನ ಜೊತೆಗೆಲ್ಲ ಹೊಸ ಇದ್ದಾರೆ ನೋಡು ನಾವೆಲ್ಲ ಹಳೆಯ ಕಾಲ್ದ ಮಂದಿ ಹಳೆಯ ಕೋಟು ನಾವೆಲ್ಲ ಅಂತರ ಇರ್ತೀವಿ ಅವ್ನು ಮುಜುಗರ ಆಗ್ತದೆ ಅವ್ನಿಗೆ ಯಾಕೆ ಮುಜುಗರ ಮಾಡಬೇಕು ಹೆಂಗೋ ಮನೆಗೆ ಬರ್ತಾನಲ್ಲ ಇಲ್ಲೇ ಮಾತಾಡಿದ್ರಾಯ್ತು ಅಂತ ನಾನು ಬಸ್ ಹಿಡ್ಕೊಂಡು ಮನೆಗೆ ಬಂದೆ ಅಂದ್ರು ನನ್ನ ಕಣ್ಣ ಮುಂದೆ ಎರಡು ಚಿತ್ರ ಇದ್ದಾವೆ ಎರಡು ಪಿ ಎಚ್ ಡಿ ಮಾಡಿದ ಮಗ ಅಪ್ಪನ್ ನೋಡಿದ ತಕ್ಷಣ ಹೋಗಿ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಆದ್ರ ಹಳ್ಳಿ ಮೇಷ್ಟ್ರು ಅಷ್ಟು ಶಿಕ್ಷಣ ಪಡೆದವರಲ್ಲ ಎಲ್ಲಿ ಮಗನ ಮುಖದ ಮೇಲೆ ಬೇಸರಿಕೆ ಗೆರೆ ಮೂಡ್ಬಿಡ್ತದೋ ಅಂತ ಅನ್ಕೊಂಡು ಅವನು ಬೇಜಾರು ಮಾಡೋದು ಬೇಡ ಅಂತ ಬಸ್ ಹಿಡ್ಕೊಂಡು ಮನೆಗೆ ಬಂದ್ರಲ್ಲ ಇವರೊಳಗೆ ಯಾರು ಡಿಗ್ರಿ ಪಡೆದವ್ರು ಯಾರು ಅಂತ ನಾನು ಶಿಕ್ಷಕನಾಗಿ ನನ್ನ ಮನಸ್ಸಿಗೆ ಬಹಳ ಕಾಡದಂತ ಪ್ರಶ್ನೆ ಇದು ಡಿಗ್ರಿ ತಗೊಂಡವರೆಲ್ಲ ಸುಶಿಕ್ಷಿತರು ಅಂತ ಹೇಳೋಕ್ಕಾಗೋದಿಲ್ಲ ಸುಶಿಕ್ಷಿತರೆಲ್ಲ ಡಿಗ್ರಿ ತಗೋಬೇಕು ಅಂತ ಏನಿಲ್ಲ ನನ್ನ ಮಟ್ಟಿಗೆ ಹೇಳೋದಾದ್ರೆ ಅವರಪ್ಪ ಸುಶಿಕ್ಷಿತರಾಗಿದ್ರು ಇವನಿಗೆ ಎರಡು ಸರ್ಟಿಫಿಕೇಟ್ ಇತ್ತು ಮಾತ್ರ ನಿನ್ನ ಶಿಕ್ಷಣ ನಿನ್ನ ತಂದೆ ತಾಯಿ ಬಗ್ಗೆ ಗೌರವ ಕಲಿಸದೇ ಹೋದರೆ ಆ ಶಿಕ್ಷಣ ಸಂಪೂರ್ಣವಾಗಿ ವ್ಯರ್ಥವಾದಂಥ ಶಿಕ್ಷಣ ಅದು ಯಾವ ಶಿಕ್ಷಣ ನನ್ನ ಮನಸ್ಸಿಗೆ ಧೈರ್ಯ ಕೊಡೋದಿಲ್ವೋ ಯಾವ ಶಿಕ್ಷಣ ನನಗೆ ಆತ್ಮವಿಶ್ವಾಸ ಕೊಡೋದಿಲ್ವೋ ಯಾವ ಶಿಕ್ಷಣ ನನ್ನ ದೇಶ ಪ್ರೇಮ ಕೊಡಲ್ವೋ ತಂದೆ ತಾಯಿ ಬಗ್ಗೆ ಪ್ರೀತಿ ಕಲಿಸಲ್ವೋ ಆ ಶಿಕ್ಷಣ ಕಾಗದದ ಚೂರು ಮಾತ್ರ ಆದ್ದರಿಂದ ನನ್ನ ಮಕ್ಕಳನ್ನು ಬೆಳೆಸುವಾಗ ಕಾಗದ ಚೂರಿನ ಆಸೆ ತೋರಿಸಬೇಡಿ ಸಂಸ್ಕೃತಿ ತೋರಿಸಿ ಅವರಿಗೆ ಪ್ರೀತಿ ಅಂದ್ರೆ ಏನು ಅಂತ ತೋರಿಸಿ ಕೊನೆಗೆ ಸರ್ಟಿಫಿಕೇಟ್ ಕಾಪಾಡಲ್ಲ ಅವ್ರನ್ನ ಈ ಮಾನವೀಯ ಮೌಲ್ಯಗಳು ಸಂಬಂಧಗಳಿದ್ದವಲ್ಲ ಮಾನವೀಯ ಸಂಬಂಧಗಳು ಇವು ಕಾಪಾಡ್ತವೆ ಆದ್ದರಿಂದ ಮಕ್ಕಳನ್ನ ಸುಶಿಕ್ಷಿತರನ್ನಾಗಿ ಮಾಡೋಣ ಬರೀ ಸರ್ಟಿಫಿಕೇಟ್ ಹೋಲ್ಡರ್ ಆಗಿ ಮಾಡೋದು ಬೇಡ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಗುರುರಾಜ ನಿರ್ವಹಣೆ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ರವಿ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ